ಇದು ಸರ್ಕಾರಿ ಆಸ್ಪತ್ರೆ ಸ್ವಾಮಿ ನೀವು ಇರೋದೇ ಕೆಲಸ ಮಾಡೋದಿಕ್ಕೆ ಜನರ ಏನ್ ತೆರಿಗೆ ಹಣದಿಂದ ನಿಮಗೆ ಸಂಬಳ ಕೊಡ್ತಾ ಇದಾರೆ ನೀವು ಅವ್ರ ಸೇವೆಯನ್ನ ಕೊಡೋದಕ್ಕೆ ನೀವು ಇರೋದು ನಿಮಗೆ ಯಾವ್ದು ಇನ್ಫ್ಲೂಯೆನ್ಸ್ ಬೆಳಗಿನ ಜಾವ ನಿದ್ರೆ ಇದ್ರ ನೀವು ವೈದ್ಯರ ನಿರ್ಲಕ್ಷ್ಯದಿಂದ ಹನ್ನೊಂದು ವರ್ಷದ ಬಾಲಕ ಬಲಿ ಕಮರ್ಷಿಯಲ್ ಆಗೋಯ್ತಾ ಸರ್ಕಾರಿ ಆಸ್ಪತ್ರೆ ಆರೋಗ್ಯ ಸಚಿವರೇ ಬದುಕಿದ್ದೀರೇ ಇದು ಕುಟುಂಬಸ್ಥರ ಕೂಗು ಎಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಹನ್ನೊಂದು ವರ್ಷದ ಬಾಲಕ ಸಾವನ್ನಪ್ಪಿದ ಘಟನೆ ಹಿರಿಯೂರು ತಾಲೂಕಿನಲ್ಲಿ ನಡೆದಿದೆ ಘಟನೆಯನ್ನ ವಿವರವಾಗಿ ವಿವರಿಸ್ತೀನಿ ಇಪ್ಪತ್ನಾಲ್ಕನೇ ತಾರೀಕು ಬೆಳಗಿನ ಜಾವ ಮೂರೂವರೆಗೆ ಶಶಾಂಕ್ ಅನ್ನುವ ಹುಡುಗ ಮಲಗಿದ್ದಾಗ ಆ ಒಂದು ಕಚ್ಚತ್ತೆ ಪರಿಸ್ಥಿತಿ ಗಂಭೀರವಾಗಿರುತ್ತೆ ತಕ್ಷಣಕ್ಕೆ ಹತ್ತಿರದ ತಾಲೂಕು ಕೇಂದ್ರಕ್ಕೆ ಮೊದಲು ಹೋಗ್ತಾರೆ ಆದ್ರೆ ಅಲ್ಲಿ ವೈದ್ಯರು ನಡೆದುಕೊಂಡ ರೀತಿ ನಿಜಕ್ಕೂ ತಲೆ ತಗ್ಗಿಸುವ ವಿಚಾರ ಯಾಕಂದ್ರೆ ವೈದ್ಯರು ಅಲ್ಲಿ ಯಾವುದೇ ಚಿಕಿತ್ಸೆಯನ್ನ ಕೊಡಲಾಗೋದಿಲ್ಲ ಅಂತ ಹೇಳ್ತಾರೆ ಹನ್ನೊಂದು ವರ್ಷದ ಬಾಲಕನಿಗೆ ನಮ್ಮಲ್ಲಿ ಚಿಕಿತ್ಸೆ ಕೊಡಲಾಗುವುದಿಲ್ಲ ಅಂತ ಹೇಳ್ತಾರೆ ಆದ್ರೆ ಯಾವುದೇ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಮಾಡೋದಿಲ್ಲ ನಂತರ ಅಲ್ಲಿಂದ ಜಿಲ್ಲಾ ಆಸ್ಪತ್ರೆಗೆ ಹೊರಟಂತ ದಾರಿ ಮಧ್ಯದಲ್ಲಿ ಶಶಾಂಕ್ ಸಾವನ್ನಪ್ಪತ್ತಾರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ಜಾವ ಹಾಸ್ಪಿಟಲ್ ಹೋದಂತ ಸಂದರ್ಭದಲ್ಲಿ ಕರ್ತವ್ಯ ನಿರತರಾಗಿದ್ದ ಡಾಕ್ಟರ್ ಹನುಮಂತರಾಯಪ್ಪ ಅನ್ನುವರು ಕರ್ತವ್ಯ ನಿರತರಾಗಿರ್ತಾರೆ ಇವರು ಬಂದ ರೋಗಿಯನ್ನ ಶಶಾಂಕ್ನನ್ನ ಯಾವುದೇ ಕಾರಣಕ್ಕೂ ಮುಟ್ಟಿಯು ಚಿಕಿತ್ಸೆ ಮಾಡೋದಿಲ್ಲ ಮತ್ತೆ ಸ್ಪಂದಿಸೋದಿಲ್ಲ ನೇರವಾಗಿ ನಮ್ಮಲ್ಲಿ ಚಿಕಿತ್ಸೆ ಮಾಡೋಲಾಗದಿಲ್ಲ ಅಂತ ಹೇಳ್ತಾರೆ ಿಡ ಬಡವ್ರಿಗೆ ಸಿಗೋಲ್ಲ ಸೋಕಿ ಮೇಲ್ ಓಜ ಮಸ್ತಿ ಡ್ರಿಂಕ್ ಸರ್ ಡ್ರಿಮ್ ಮಾತ್ರ ಈ ಹನ್ನೊಂದು ವರ್ಷದ ಪಾಪು ಸರ್ ಬಡವರು ಬಡವರು ನೆಗೆಟಿವ್ ಇದೇ ಡಾಕ್ಟಿತ್ತು ಹನ್ನೊಂದು ವರ್ಷದ ಪಾಪು ನಾವು ಟ್ರೀಟ್ಮೆಂಟ್ ಕೊಡೋಕೆ ನಮ್ಗೆ ಅಥಾರಿಟಿ ಇಲ್ಲ ನರಗಳು ಸಿಗಲ್ಲ ಇಂಜೆಕ್ಷನ್ ಮಾಡಕ್ಕೆ ಹಿರಿಯರ್ಗ್ ಹೋಗಿ ಅಂತ ಕಳಿಸಿರೋದು ಜಯಂಪುರ ಹಾಸ್ಪಿಟ್ಲಿಗೆ ಬಹಳ ಅದ್ಭೂನ್ ಆಗ್ಬಿಟ್ಟಿರುತ್ತೆ ಸರ್ ಹನುಮಂತ್ ಅವರೇ ಅಟ್ಲೀಸ್ಟ್ ಪ್ರಾಥಮಿಕ ಚಿಕಿತ್ಸೆನ ಮಾಡ್ಬೋದಿತ್ತಲ್ಲ ಸ್ವಾಮಿ ಏನೊಂದು ಚೌಕಟ್ಟಿದೆ ಅದರಲ್ಲಿ ಮಾಡುವಂಥದನ್ನ ಮಾಡ್ಬೋದಿತ್ತಲ್ಲ ಹೌದು ಜಿಲ್ಲಾಸ್ಪತ್ರೆಗಳಲ್ಲಿ ಸ್ಪೆಷಾಲಿಟಿ ಇರುತ್ತೆ ಅಲ್ಲಿ ಹೋಗಬಹುದು ಅದಕ್ಕೂ ಮುಂಚೆ ತಾಲೂಕು ಕೇಂದ್ರಗಳಲ್ಲಿ ಪ್ರಾಥಮಿಕ ಚಿಕಿತ್ಸೆ ಮಾಡೋದು ನಿಮ್ಮ ಕರ್ತವ್ಯ ಅಲ್ವಾ ಅದು ಆಗಲಿಲ್ಲ ಅಟ್ಲೀಸ್ಟ್ ಮಾಡಿದ್ರೆ ಶಶಾಂಕ್ ಬದುಕ್ತಾ ಇದ್ನೇನು ಇನ್ನು ಈ ಹಾಸ್ಪಿಟಲ್ ಮೇಲೆ ಪದೇ ಪದೇ ದೂರುಗಳು ಕೇಳಿ ಬರ್ತಾನೆ ಇರುತ್ತೆ ಇಲ್ಲಿ ಇದೊಂದು ಸರ್ಕಾರಿ ಹಾಸ್ಪಿಟಲ್ ಆದರೂ ಕೂಡ ಇಲ್ಲಿ ಇನ್ಫ್ಲುಯೆನ್ಸ್ ನಡೆಯುತ್ತೆ ಇನ್ಫ್ಲೂಯೆನ್ಸ್ ದುಡ್ಡಿರವರು ಕಾಲ್ ಮಾಡಿಸಿದ್ರೆ ದುಡ್ಡಿರವರು ದುಡ್ಡು ಕೊಟ್ರೆ ಇಲ್ಲಿ ತ್ವರಿತ ಗತಿಯಲ್ಲಿ ಚಿಕಿತ್ಸೆ ಬಡವರು ಏನು ಇಲ್ಲದವರು ಹೋದ್ರೆ ಕೇರ್ಲೆಸ್ ಮಾಡ್ತಾರಂತೆ ಇದು ಸರ್ಕಾರಿ ಆಸ್ಪತ್ರೆ ಸ್ವಾಮಿ ನೀವು ಇರೋದೇ ಕೆಲಸ ಮಾಡೋದಕ್ಕೆ ಜನರ ಏನ್ ತೆರಿಗೆ ಹಣದಿಂದ ನಿಮಗೆ ಸಂಬಳ ಕೊಡ್ತಾ ಇದಾರೆ ನೀವು ಅವರು ಸೇವೆಯನ್ನ ಕೊಡೋದಕ್ಕೆ ನೀವು ಇರೋದು ನಿಮಗೆ ಯಾವ್ದು ಇನ್ಫ್ಲುಯೆನ್ಸ್ ಇಲ್ಲಿ ಮತ್ತೊಂದು ವಿಚಾರ ಗಮನಿಸಬೇಕಾಗತ್ತೆ ಇದೊಂದೇ ಸರ್ಕಾರಿ ಆಸ್ಪತ್ರೆಗಳಲ್ಲೆಲ್ಲ ಕರ್ನಾಟಕದ ಬಹುತೇಕ ಆಸ್ಪತ್ರೆಗಳಲ್ಲಿ ಇಂತಹದೊಂದು ವಿಚಾರ ನಡೆಯುತ್ತೆ ಲಂಚ ಅನ್ನೋದು ಓಡತ್ತೆ ಯಾಕಂದರೆ ಲಂಚವನ್ನು ಕೊಟ್ಟರೆ ಅಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರು ಸ್ಪೀಡಾಗಿ ಕೆಲಸವನ್ನು ಮಾಡ್ತಾರೆ ಆದರೆ ಲಂಚವನ್ನು ಕೊಟ್ಟಿಲ್ಲ ಏನು ಸರ್ಕಾರಿ ರೂಲ್ಸ್ಗಳಿತ್ತೆ ಅದೇ ಥರ ನಾವು ಮಾಡ್ತೀವಿ ಅಂದರೆ ನೆವರ್ ಸಾಧ್ಯನೇ ಇಲ್ಲ ಚಿಕಿತ್ಸೆ ನಡೆಯೋದಿಲ್ಲ ವೈದ್ಯರಿಗೂ ಕೊಡಬೇಕು ಬೇಗ ಚಿಕಿತ್ಸೆ ಮಾಡಬೇಕಂದ್ರೆ ಮತ್ತೊಂದು ಅಲ್ಲಿ ಕೆಲಸ ಮಾಡೋರಿಗೂ ಕೂಡ ದುಡ್ಡನ್ನು ಕೊಡಬೇಕು ಇದಕ್ಕೆ ಸಾಕಷ್ಟು ನಿದರ್ಶನಗಳಿವೆ ಸಾಕಷ್ಟು ಉದಾಹರಣೆಗಳಿವೆ ಆದರೂ ಸಹ ಮಾನ್ಯ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಇದರ ಕಡೆ ಗಮನ ಹರಿಸಲ್ಲ ಅವ್ರು ಹೇಳ್ತಾರೆ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಲ್ಟಿ ಸ್ಪೆಷಾಲಿಟಿ ತಂತ್ರಜ್ಞಾನವನ್ನು ತಂದಿದ್ದೀವಿ ಅಂತ ಏನಕ್ಕೆ ಸ್ವಾಮಿ ಒಂದು ಟಾಯ್ಲೆಟ್ ನೆಟ್ಟಗಿರಲ್ಲ ಫಸ್ಟ್ ಟಾಯ್ಲೆಟ್ ಕೆಲವೊಂದು ಆಸ್ಪತ್ರೆಗಳು ಇರಬಹುದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರಬಹುದು ಅಲ್ಲಿ ಚಿಕಿತ್ಸೆ ಕೂಡ ಚೆನ್ನಾಗಿರ್ಬೋದು ಮೊದಲು ತಾಲೂಕು ಕೇಂದ್ರಗಳಲ್ಲಿ ವೈದ್ಯರು ಸರಿಯಾದ ಸಮಯಕ್ಕೆ ಬರಲ್ಲ ವೈದ್ಯರು ಇರಲ್ಲ ಬಂದ್ರು ಅವ್ರ ಅವರ ಖಾಸಗಿ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ ಈ ಎಷ್ಟು ಉದಾಹರಣೆಗಳು ಕರ್ನಾಟಕ ತುಂಬಾ ತುಂಬಿದೆ ತಾಲೂಕ್ ಕೇಂದ್ರಗಳಲ್ಲಿ ಯಾವ ಹಾಸ್ಪಿಟಲ್ ಹತ್ತು ಗಂಟೆಗೆ ಡಾಕ್ಟರ್ ಬಂದು ಕೂತಿದ್ದಾರೆ ನೆವರ್ ಸಾಧ್ಯ ಅಲ್ಲ ಬರ್ಬೇಕು ಅವ್ರು ಮೂರ್ ಗಂಟೆಗೆ ಈ ತರಹದ ಒಂದು ಪರಿಸ್ಥಿತಿ ಯಾವುದೇ ರೋಗಿ ಆಗ್ಲಿ ಆ ಸ್ಥಳೀಯ ಗ್ರಾಮಸ್ಥರಾಗ್ಲಿ ಮೊದಲು ಹೋಗುವಂಥದ್ದೇ ತಾಲೂಕು ಕೇಂದ್ರಗಳಿಗೆ ಅಲ್ಲೇ ಒಂದು ತ್ವರಿತಗೆದು ಚಿಕಿತ್ಸೆ ಆಗುವಂಥದ್ದು ನಂತರ ಅಲ್ಲಾಗ್ಲಿಲ್ಲ ಅಂದ್ರೆ ಜಿಲ್ಲಾ ಆಸ್ಪತ್ರೆಗೆ ಹೋಗ್ತಾರೆ ತಾಲೂಕು ಆಸ್ಪತ್ರೆಗಳಲ್ಲೇ ಈ ರೀತಿ ವಾತಾವರಣ ನಿರ್ಮಾಣ ಆದ್ರೆ ಈ ಹನುಮಂತರಾಯಪ್ಪನವ್ರು ಹೇಳಿದ್ರಂತಲ್ಲ ನನ್ನೊಂದು ವರ್ಷದ ಬಾಲಕರಿಗೆ ಚಿಕಿತ್ಸೆ ಕೊಡಕೆ ಆಗಲ್ಲ ಅಂತ ಚಿಕಿತ್ಸೆ ಕೊಡಬೇಡ್ರಿ ಅಟ್ ಲೀಸ್ಟ್ ಪ್ರಾಥಮಿಕ ಚಿಕಿತ್ಸೆ ಏನ್ ಹಾವು ಕಚ್ಚಿದೆ ಅಲ್ಲಿ ಏನೋ ಒಂದು ಹೇಳ್ಕೊಟ್ಟಿದ್ರಲ್ವಾ ನಿಮ್ಗೆ ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡ್ಬೇಕು ವಿಷಯ ಮೇಲೆ ಹದ್ದಂಗೆ ಕಟ್ಬೇಕು ಅಂತ ಅದನ್ನ ಆ ಸಾಮಾನ್ಯ ಜನರು ಮಾಡಿರ್ತಾರೆ ನೆಕ್ಸ್ಟ್ ಹಂತದಲ್ಲಿ ಏನ್ ಮಾಡ್ಬೋದಿತ್ತು ನೀವು ಮಾಡ್ಬೋದಿತ್ತಲ್ಲ ರಾಯಪ್ಪ ಅವರೇ ಯಾಕೆ ಬೆಳಗಿನ ಜಾವನ್ ಇದ್ರಲ್ಲಿದ್ರ ನೀವು ಅದೊಂದು ಜೀವ ಅಲ್ವಾ ಮುಂದೆ ಅವ್ನು ಏನಾಗ್ತಾ ಇದ್ನು ಯಾರಿಗೊತ್ತು ಅವನು ವೈದ್ಯ ವೈದ್ಯನೇ ಆಗ್ಬೋದಿತ್ತು ಇಂಜಿನಿಯರ್ ಆಗ್ಬೋದಿತ್ತು ಡಾಕ್ಟರ್ ಆಗ್ಬೋದಿತ್ತು ಏನಾದರೂ ಆಗ್ಬೋದಿತ್ತು ಬಡವರ ಜೀವಕ್ಕೆ ಬೆಲೆ ಇಲ್ವಾ ಸ್ವಾಮಿ ಇನ್ಫ್ಲುಯೆನ್ಸ್ ಮಾಡಬೇಕಾ ಸರ್ಕಾರಿ ಹಾಸ್ಪಿಟಲ್ ಇನ್ಫ್ಲುಯೆನ್ಸ್ ಮಾಡಬೇಕಾ ಬಡವರ ಜೀವಕ್ಕೆ ಬೆಲೆ ಇಲ್ವಾ ಸಾಮಾನ್ಯರು ಕಟ್ಟೋ ತೆರಿಗೆಲಿ ಸ್ವಾಮಿ ನೀವು ಸಂಬಳ ತಗೊಳ್ಳೋದು ನಿಮ್ಮ ಫೋಟೋಸ್ನ ನೋಡ್ತಾ ಇದ್ದೆ ನಿಮ್ಮ ಶೋಕಿ ಫೋಟೋಸ್ಗಳನ್ನ ನೋಡ್ತಾ ಇದ್ವಿ ನಾವಲ್ಲಿ ಅದ್ಭುತವಾಗಿ ಫೋರ್ಸ್ ಕೊಟ್ಟಿದ್ರೆ ಅದೆಲ್ಲ ಬರ್ತಾ ಇರೋದು ಜನಸಾಮಾನ್ಯ ತೆರಿಗೆ ಕಟ್ತಾರಲ್ಲ ಆ ತೆರಿಗೆ ದುಡ್ಡಲ್ಲಿ ನಿಮ್ಗೆ ಸಂಬಳ ಬರ್ತಾ ಇರೋದು ಹೌದು ಹನ್ನೊಂದು ವರ್ಷದ ಬಾಲಕನಿಗೆ ಚಿಕಿತ್ಸೆ ಮಾಡೋದಕ್ಕೆ ನಿಮ್ಮಲ್ಲಿ ಸ್ಪೆಷಾಲಿಟಿ ಇಲ್ದಲೇ ಇರಬಹುದು ಸ್ಪಂದಿಸ್ಬೋದಿತ್ತಲ್ಲ ಅಟ್ಲೀಸ್ಟ್ ಅವರಿಗೆ ಇವತ್ತು ವೈದ್ಯರು ಹಾಸ್ಪಿಟ್ಲು ವೈದ್ಯರ ಮುಂದೆ ಮೃತರ ಕುಟುಂಬಸ್ಥರು ಕೂತ್ಕೊಂಡು ಕಣ್ಣಿನ ಹಾಕಬೇಕಾ ಅಟ್ಲೀಸ್ಟ್ ಶಶಾಂಗನ್ ಹಣೆ ಬರ ಅಷ್ಟೇ ಆಯ್ತು ಉಳಿಯಲ್ಲ ಅಂದ್ರೆ ಇಟ್ಸ್ ಓಕೆ ನೀವು ಆದ್ರೆ ಅದನ್ನ ಸ್ಪಂದಿಸೋಕ್ ಮಾನವೀಯತೆ ಇಲ್ದಂಗೆ ಆಗೋಯ್ತಲ್ಲ ನಿಮ್ಗೆ ಆ ಸ್ಥಳೀಯ ಗ್ರಾಮಸ್ಥರು ಹೇಳ್ತಾರೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಹೋದ್ರೆ ಇನ್ಫ್ಲುಯೆನ್ಸ್ ಮಾಡಬೇಕಂತೆ ದುಡ್ಡಿನ ಕಾಲ್ ಮಾಡಬೇಕಂತೆ ಫೋನ್ ಮಾಡ್ಬೇಕಂತ ಚಿಕಿತ್ಸೆ ಯಾವ್ರಿ ಗೌರ್ಮೆಂಟ್ ಹಾಸ್ಪಿಟಲ್ ಕಂಡ್ರಿ ಅದು ನಿಮ್ಮಿಂದ ಜನಸಾಮಾನ್ಯರಿಲ್ಲ ಜನಸಾಮಾನ್ಯರಿಂದ ನೀವಿರೋದು ಅವ್ರು ಕಟ್ಟೋ ತೆರಿಗೆಯಿಂದ ನಿಮ್ಮ ಮನೆ ನಡೀತಾ ಇರೋದು ನಿಮ್ಮ ಬದುಕು ನಿಮ್ಮ ಶೋಕಿ ನಡೀತಾ ಇರೋದು ಮಾನ್ಯ ಆರೋಗ್ಯ ಸಚಿವರು ಇಂಥ ವಿಚಾರದ ಕಡೆ ಆದಷ್ಟು ಗಮನ ಹರಿಸಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಕಡೆ ಗಮನ ಹರಿಸಲೇಬೇಕು ಯಾಕಂದರೆ ಈ ರೀತಿಯಾದ ಒಂದು ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರ ನೆಮ್ಮದಿ ನಿದ್ರೆಯನ್ನು ಕಳ್ಕೊಂಡ್ಬಿಡುತ್ತೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ ನೇರವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಬೇಕು ಅನ್ನೋರು ಈ ರೀತಿ ವಾತಾವರಣ ನಿರ್ಮಾಣ ಆದರೆ ಹೇಗೆ ನಮ್ಮಿಂದ ಶಶಾಂಕನ ಉಳಿಸ್ಕೊಳಕ್ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ತರ ಘಟನೆಗಳು ಆಗದೆ ಅಂತ ಇರಲಿ ಆರೋಗ್ಯ ಸಚಿವರೇ ದಯವಿಟ್ಟು ಗಮನ ಕೊಡಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಅಶ್ವವೇಗ